ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 49ನೇ ಪದ್ಯ. ಆ ಪದ್ಯ ಹೀಗಿದೆ: ನುಡಿ ತಡವಪ್ಪುದೊಂದು ಮಗದೊಳು ಮುರುಕಂ ದೊರೆಕೊಳ್ಳುವುದೊಂದು ನಾನ್ ಗೆಡೆಗುಡದಿರ್ಪುದೊಂದು ನುಡಿಗಳು ಮೊರೆಯ ಮರೆಯಿಪ್ಪುದೊಂದು ಕಳುಗುಡಿದವರಂದ ಮಿಂತು ಸಿರಿ ಸಾರ್ತರೆ ಸಾರುವುದು ಅದಕ್ಕೆ ಸಂದೆಯಂಬಡದೆ ಜಲಕ್ಕನಿಗಳು ಅರಿದೆಂ ಸಿರಿ ಕಳ್ಳೊಡೆ ಹುಟ್ಟಿತೆಂಬುದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ನುಡಿ ತಡವಪ್ಪುದು ಒಂದು, ಮೊಗದಳು ಮುರುಕಂ ತೊರೆಕೊಳ್ಳುವುದು ಒಂದು, ನಾನಿಗೆ ಎಡೆಗುಡದೆ ಇರ್ಪುದು ಒಂದು, ನುಡಿಗಳು ಮೊರೆಯಂ ಮರೆಯಿಪ್ಪುದು ಒಂದು, ಕಳುಗುಡಿದವರ ಅಂದಂ ಇಂತೂ ಸಿರಿ ಸಾರ್ತರೆ ಸಾರುವುದು ಅದಕ್ಕೆ ಸಂದೇಯಂ ಬಡದೆ ಜಲಕ್ಕಂ ಈಗಳು ಅರಿದೆಂ ಸಿರಿ ಕಳ್ಳೊಡೆ ಹುಟ್ಟಿತು ಎಂಬುದಂ. ದ್ರೋಣಾಚಾರ್ಯ ಬಹಳ ಸಿಟ್ಟು ನಾಚಿಕೆಯನ್ನು ಮಾಡಿದ ನಂತರ ಬಹಳ ಸಿಟ್ಟುಕೊಳ್ತಾನೆ. ಅಪಮಾನ ಮಾಡಿದಾಗ ಸಹಜವಾಗಿ ಸಿಟ್ಟು ಬರ್ತದೆ. ಆಗ ಆತ ಹೀಗೆ ಹೇಳ್ತಾನೆ: ನುಡಿ ತಡವಪ್ಪುದೊಂದು, ಮಾತಿನಲ್ಲಿ ಎಡವರಿಸುವುದು ಅಥವಾ ಅಡೆತಡೆ ಉಂಟಾಗುವುದು, ಮಾತು ತಪ್ಪುವುದು, ಸರಿಯಾಗಿ ಮಾತಾಡೋದಕ್ಕೆ ಆಗದಿರುವುದು ನುಡಿ ತಡವಪ್ಪುದೊಂದು. ಮೊಗದಳು ಮುರುಕಂ ದೊರಕೊಳ್ಳುವುದು, ಮುಖದಲ್ಲಿ ವಕ್ರ ಚೇಷ್ಟೆಗಳು ಕಾಣಿಸುವುದು ಒಂದು, ನಾಣಿಗೆ ಎಡೆಗುಡದಿರ್ಪುದೊಂದು, ನಾಚಿಕೆಗೆ ಜಾಗವೇ ಇಲ್ಲದಿರುವುದು ಇನ್ನೊಂದು, ನುಡಿಗಳು ಮೊರೆಯ ಮರೆಯಿಪ್ಪುದು ಒಂದು, ಮಾತಿಗೆ ಬಾಂಧವ್ಯ ಎನ್ನುವುದೇ ಇಲ್ಲದಿರುವುದು ಮತ್ತೊಂದು. ಇದು ಯಾರ ಲಕ್ಷಣ? ಕಳ್ಳುಗುಡಿದವರ ಅಂದ. ಕಳ್ಳನ್ನು ಕುಡಿದವರು, ಮದ್ಯಪಾನ ಮಾಡಿದವರು ಹೀಗೆ ವರ್ತಿಸ್ತಾರೆ. ಹೇಗೆ ವರ್ತಿಸ್ತಾರೆ? ಮದ್ಯಪಾನ ಮಾಡಿದವರ ಮಾತುಗಳು ತೊಡರಿಸ್ತವೆ, ಅಂದರೆ ತೊದಲು ಮಾತುಗಳನ್ನು ಹೇಳ್ತಾರೆ, ಸರಿಯಾಗಿ ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಇರುವುದಿಲ್ಲ. ನುಡಿ ತಡವಪ್ಪುದು ಒಂದು, ಇದು ಒಂದನೇ ಲಕ್ಷಣ. ಎರಡನೇ ಲಕ್ಷಣ, ಮೊಗದಳು ಮುರುಕಂ ದೊರೆಕೊಳ್ಳುವುದು, ಮುಖದಲ್ಲಿ ವಕ್ರಚೇಷ್ಟೆಗಳು ಕಾಣಿಸಿಕೊಳ್ತವೆ ಅದು ಇನ್ನೊಂದು, ನಾನಿಗೆ ಎಡಗುಡದಿರ್ಪದೊಂದು, ಮೂರನೇದಾಗಿ ನಾಚಿಕೆಗೆ ಜಾಗವೇ ಇಲ್ಲದಿರುವುದು, ನಾಲ್ಕನೇದಾಗಿ ನುಡಿಗಳು ಮೊರೆಯಂ ಮರೆಯಿಪ್ಪುದು, ಮಾತಿಗೆ ಮನುಷ್ಯ ಸಂಬಂಧವೇ ಇಲ್ಲದಿರುವುದು. ಈ ನಾಲ್ಕು ಚೇಷ್ಟೆಗಳು, ಕುಚೇಷ್ಟೆಗಳು ಕಳ್ಗುಡಿದವರ ಅಂದ. ಇದು ಕಲ್ಗುಡಿದವರ, ಮದ್ಯಪಾನ ಮಾಡಿದವರ ಲಕ್ಷಣ. ಇಂತು ಸಿರಿ ಸಾರ್ತಾರೆ ಸಾರುವುದು, ಸಂಪತ್ತು ಬಂದಾಗಲೂ ಇದೇ ಆಗ್ತದೆ. ಅಂದರೆ ಸಂಪತ್ತಿದ್ದವರು ಕೂಡ, ಶ್ರೀಮಂತರು ಕೂಡ ಹೀಗೆ ಮಾಡ್ತಾರೆ. ಅವರ ಮಾತಿನಲ್ಲಿ ತೊದಲು ಉಂಟಾಗ್ತದೆ, ಅವರ ಮಾತಿನಲ್ಲಿ ವಕ್ರಚೇಷ್ಟೆ ಕಾಣಿಸ್ಕೊಳ್ತದೆ, ಅವರು ಮಾತಿಗೆ ನಾಚಿಕೆಯನ್ನು ಪಡುವುದಿಲ್ಲ, ಅವರ ಮಾತಿನಲ್ಲಿ ಯಾವ ರೀತಿಯ ಬಾಂಧವ್ಯವೂ ಕೂಡ ಕಾಣುವುದಿಲ್ಲ ಶ್ರೀಮಂತರ ಮಾತಿನಲ್ಲಿ. ಆ ಕಾರಣಕ್ಕಾಗಿ ಸಂದೇಯಂ ಬಡದೆ, ಸಂದೇಯವನ್ನು ಪಡುವುದೇ ಇಲ್ಲ ಸ್ಪಷ್ಟವಾಗಿ. ಜಲಕ್ಕನ ಈಗಳು ಅರಿದೆಂ ಸ್ಪಷ್ಟವಾಗಿ ಈಗ ಗೊತ್ತಾಯಿತು, ಸಿರಿ ಕಳ್ಳೊಡ ಹುಟ್ಟಿತೆಂಬುದು. ಸಂಪತ್ತಿಗೂ ಮತ್ತು ಕಳ್ಳಿಗೂ ನೇರ ಸಂಬಂಧ ಇದೆ, ಜೊತೆಗಾಗಿ ಹುಟ್ಟಿದವು ಎನ್ನುವುದು ನಾನು ಈಗ ತಿಳಿದುಕೊಂಡೆ ಎಂಬುದಾಗಿ ದ್ರುಪದನಿಗೆ ದ್ರೋಣ ಹೇಳ್ತಾನೆ. ಅಂದರೆ ಪಂಪ, ಈ ಕಳ್ಳು ಕುಡಿದವರು, ಮದ್ಯಪಾನ ಮಾಡಿದವರು ಮತ್ತು ಶ್ರೀಮಂತಿಕೆಯ ಮದದಲ್ಲಿರುವವರು ಒಂದೇ ಜಾತಿಗೆ ಸೇರಿದವರು ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಅವರ ಮಾತಿನಲ್ಲಿ ಸ್ಪಷ್ಟತೆ ಇರುವುದಿಲ್ಲ, ಅವರ ಮಾತಿನಲ್ಲಿ ವಕ್ರಚೇಷ್ಟೆ ಕಾಣಿಸ್ಕೊಳ್ತದೆ, ಅವರ ಮಾತಿಗೆ ನಾಚಿಕೆ ಇರುವುದಿಲ್ಲ, ಸಂಬಂಧಗಳು ಕೂಡ ಅವರಿಗೆ ಮರೆತು ಹೋಗ್ತದೆ. ಇದು ಕುಡಿದವರ ಕಥೆಯೂ ಹೌದು, ಶ್ರೀಮಂತರ ಕಥೆಯೂ ಹೌದು ಎಂಬುದಾಗಿ ಪಂಪ ಹೇಳ್ತಾನೆ. ಪಂಪನ ಬಹಳ ಶ್ರೇಷ್ಠ ಪದ್ಯಗಳಲ್ಲಿ ಇದು ಕೂಡ ಒಂದು. ಅಂದರೆ ಸಂಕ್ಷಿಪ್ತವಾಗಿ ಶ್ರೀಮಂತರ ಬಗೆಗೆ ಏನು ಹೇಳ್ಬೋದೋ ಅದೆಲ್ಲವನ್ನು ಕೂಡ ಪಂಪ ಹೇಳಿದ್ದಾನೆ, ಮತ್ತು ಆತ ರಾಜನ ಆಸ್ಥಾನದಲ್ಲಿ, ಶ್ರೀಮಂತನಾದ ರಾಜನ ಆಸ್ಥಾನದಲ್ಲಿ ಈ ಮಾತನ್ನು ಹೇಳಿದ್ದಾನೆ ಎನ್ನುವುದು ಒಂದಾದರೆ ಸಾರ್ವಕಾಲಿಕವಾದ ಸತ್ಯವೂ ಕೂಡ ಇದೆ ಅದರಲ್ಲಿ. ಈಗಲೂ ಕೂಡ ಶ್ರೀಮಂತರಾಗೆ ಈ ಎಲ್ಲ ಗುಣಲಕ್ಷಣಗಳು ಇವೆ. ಮತ್ತು ನಾನು ಬಹಳ ಹಿಂದೆ ಹೇಳಿದ ಹಾಗೆ, ದ್ವಿತೀಯ ಆಶ್ವಾಸ ಆರಂಭದಲ್ಲಿ ಹೇಳಿದ ಹಾಗೆ, ನಾಮಪದದ ಮೇಲೆ ನಾಮಪದ ಬರ್ತದೆ, ಆಮೇಲೆ ಇದರಲ್ಲಿ ಕ್ರಿಯಾಪದವೇ ಇಲ್ಲದ ಎನ್ನುವ ರೀತಿಯಲ್ಲಾಗಿದೆ. ಹಾಗಾದಾಗಿ ಈ ಪದ್ಯ ಸರಳವೂ ಆಗಿದೆ ಮತ್ತು ಆಕರ್ಷಣೀಯವೂ ಆಗಿದೆ. ಕಾವ್ಯ ಭಾಷೆ ಅಂದರೆ ಹೀಗೆಯೇ ಇರುತ್ತದೆ.